ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದಂತಹ ಹೋಮ್ ಮೇಡ್ ನೈಟ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ನೈಟ್ ಕ್ರೀಮನ್ನು ನಾವು ದಿನಾಲೂ ಉಪಯೋಗ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆಗಳಾಗಿರಲಿ, ಮೊಡವೆಗಳ ಕಲೆಗಳಾಗಿರಲಿ, ಪಿಗ್ಮೆಂಟೇಷನ್ ಆಗಿರಲಿ, ಡಲ್ನೆಸ್ ಆಗಿರಲಿ, ಇವೆಲ್ಲವುಗಳನ್ನು ನಾವು ಕಡಿಮೆ ಮಾಡಿಕೊಂಡು ನಾವೊಂದು ಹೊಳೆಯುವಂತಹ ಕ್ಲಿಯರ್ ಆದಂತಹ ಸ್ಕಿನ್ನನ್ನು ನಮ್ದಾಗಿಸ್ಕೊಬಹುದು. ನೀವು ಮಾರ್ಕೆಟಿಂದ ತರೋದಕ್ಕೆ ಹೋದರೆ ನಿಮಗೆ ಹಲವಾರು ಬಗೆಯ ಡೇ ಕ್ರೀಮ್ಸ್ಗಳು, ನೈಟ್ ಕ್ರೀಮ್ಸ್ಗಳು ಸಿಗುತ್ತೆ. ಆದರೆ ನಾವು ಇದನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಬಹುದು ಮತ್ತು ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನೀವು ಈ ನೈಟ್ ಕ್ರೀಮನ್ನು ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡುವುದರ ಮೂಲಕ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಬಹುದು. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ. ಸೊ ಬನ್ನಿ ಫ್ರೆಂಡ್ಸ್, ಪಟಪಟ್ಟ ಅಂತ ವಿಡಿಯೋನ ಶುರು ಮಾಡಿಬಿಡೋಣ. ನಮ್ಮ ಇವತ್ತಿನ ಅದ್ಭುತವಾದಂತಹ ನೈಟ್ ಕ್ರೀಮ್ ಮಾಡೋದಕ್ಕೆ ನಾವು ಮೊದಲನೇದಾಗಿ ಒಂದು ಕ್ಲೀನ್ ಬೌಲಲ್ಲಿ 2 ಚಮಚದಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಳೋಣ. ಅಲೋವೆರಾ ಜೆಲ್ ಬಂದು ಒಂದು ನ್ಯಾಚುರಲ್ ಆದಂತಹ ಮಾಯಿಶ್ಚರೈಸರ್ ಆಗಿದ್ದು, ಇದರಲ್ಲಿರುವಂತಹ ಹೈಡ್ರೇಟಿಂಗ್ ಪ್ರಾಪರ್ಟೀಸಿಂದ ನಮ್ಮ ಸ್ಕಿನ್ನಲ್ಲಿ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ನಂತರ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ವೈಟಮಿನ್ ಇ ಕ್ಯಾಪ್ಸುಲ್. ವೈಟಮಿನ್ ಇ ಆಯಿಲನ್ನು ಈ ನೈಟ್ ಕ್ರೀಮಲ್ಲಿ ಉಪಯೋಗಿಸಿರೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಸಾಫ್ಟ್, ಸ್ಮೂತ್ ಮತ್ತು ರೇಡಿಯಂಟ್ ಮಾಡುತ್ತೆ. ಮತ್ತು ಇದು ನಮ್ಮ ಏಜಿಂಗ್ ಪ್ರೊಸೆಸ್ಸನ್ನು ಸ್ಲೋ ಡೌನ್ ಮಾಡುತ್ತೆ. ಅಂದರೆ ನಮ್ಮ ಸ್ಕಿನ್ನಲ್ಲಾಗುವಂತಹ ಫೈನ್ ಲೈನ್ಸ್ ಆಗಿರಲಿ, ವ್ರಿಂಕಲ್ಸ್ ಆಗಿರಲಿ, ಇವೆಲ್ಲವುಗಳನ್ನು ಇದು ಆದಷ್ಟು ಕಡಿಮೆ ಮಾಡುತ್ತೆ. ಮತ್ತು ಇದು ನಮ್ಮ ಚರ್ಮಕ್ಕೆ ನ್ಯಾಚುರಲ್ ಆದಂತಹ ಗ್ಲೋವನ್ನು ತಂದುಕೊಡುತ್ತೆ. ಸೊ ನಾನಿಲ್ಲಿ ಒಂದು ವೈಟಮಿನ್ ಇ ಆಯಿಲನ್ನು ಹಾಕಿದ್ದೀನಿ. ನಂತರ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ 1 ಚಮಚದಷ್ಟು ರೋಸ್ ವಾಟರ್ ಅಥವಾ ಗುಲಾಬಿ ಜಲ. ಸೊ ಈ ಗುಲಾಬಿ ಜಲ ಕೂಡ ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆಯದು. ಇದು ಬಂದು ಒಂದು ನ್ಯಾಚುರಲ್ ಟೋನರ್ ಅಂತಲೂ ಹೇಳ್ಬೋದು. ನಂತರ ನಾನು ಇದಕ್ಕೆ 1 ಚಿಟಿಕೆ ಅರಶಿನದ ಪುಡಿಯನ್ನು ಹಾಕಿದ್ದೀನಿ. ನಾನಿಲ್ಲಿ ಕಸ್ತೂರಿ ಅರಶಿನನ ತಗೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಅರ್ಗನ್ ಆಯಿಲ್. ಈ ಅರ್ಗನ್ ಆಯಿಲನ್ನು ಕಾಮನ್ ಆಗಿ ಮಾಯಿಶ್ಚರೈಸರ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ, ಯಾಕಂದರೆ ಇದರಲ್ಲಿ ಹೈಡ್ರೇಟಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಇದು ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮತ್ತು ಸ್ಮೂತ್ ಆಗಿ ಮಾಡುತ್ತೆ. ಮತ್ತು ಇದರಲ್ಲಿ ವೈಟಮಿನ್ ಇ ಮತ್ತು ಫ್ಯಾಟಿ ಆ್ಯಸಿಡ್ ಕಂಟೆಂಟ್ ಇರೋದ್ರಿಂದ ಇದು ನಮ್ಮ ಚರ್ಮಕ್ಕೆ ಒಂದು ನ್ಯಾಚುರಲ್ ಬೂಸ್ಟನ್ನು ಕೊಡುತ್ತೆ. ಈ ಎಣ್ಣೆ ಬಂದು ನಮ್ಮ ಚರ್ಮದಲ್ಲಿ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಮತ್ತು ಇದು ನಾನ್ ಗ್ರೀಸಿ, ಅಂದರೆ ನಮ್ಮ ಚರ್ಮಕ್ಕೆ ಅಂಟ್ಕೊಂಡಂಗೆ ಆಗೋದಿಲ್ಲ. ಮತ್ತು ನಾನ್ ಇರಿಟೇಟಿಂಗ್, ಅಂದರೆ ಯಾವುದೇ ರೀತಿಯಾದಂತಹ ಇರಿಟೇಷನನ್ನು ಇದು ಉಂಟು ಮಾಡೋದಿಲ್ಲ. ಹಾಗಾಗಿ ಇದು ಒಂದು ನ್ಯಾಚುರಲ್ ಆದಂತಹ ಗ್ರೇಟ್ ಮಾಯಿಶ್ಚರೈಸರ್ ಅಂತಲೇ ಹೇಳಬಹುದು. ಈ ಅರ್ಗನ್ ಆಯಿಲನ್ನು ಆಯಿಲಿ ಸ್ಕಿನ್ನವರು ಕೂಡ ಯೂಸ್ ಮಾಡ್ಬೋದಾಗಿದೆ. ನಾನಿಲ್ಲಿ ಉಪಯೋಗಿಸಿದಂತಹ ಪ್ರತಿಯೊಂದು ವಸ್ತುವಿನ ಪರ್ಚೇಸ್ ಲಿಂಕನ್ನು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ನೀವು ಅದನ್ನು ತಗೊಳ್ಳೋದಾದರೆ ಅಲ್ಲಿ ಹೋಗಿ ತೊಗೊಬೋದು. ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡೋಕ್ಕೆ ಮರಿಬೇಡಿ. ನಂತರ ನಾನು ಇದಕ್ಕೆ ಕೊನೆಯದಾಗಿ ಹಾಕ್ಕೊತಾ ಇದ್ದೀನಿ ಲೆಮನ್ ಎಸೆನ್ಷಿಯಲ್ ಆಯಿಲ್. ಈ ಲೆಮನ್ ಎಸೆನ್ಷಿಯಲ್ ಆಯಿಲಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಇರುತ್ತೆ. ಇದು ನಮ್ಮ ಚರ್ಮದಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡುತ್ತೆ ಮತ್ತು ನಮ್ಮ ಚರ್ಮವನ್ನು ಕ್ಲಿಯರ್ ಆಗೋಂಗೆ ಮಾಡುತ್ತೆ. ನಾನಿಲ್ಲಿ ಒಂದು 7-8 ಹನಿಗಳಷ್ಟು ಲೆಮನ್ ಎಸೆನ್ಷಿಯಲ್ ಆಯಿಲನ್ನು ಹಾಕಿದ್ದೀನಿ. ನೀವು ಇದು ಆಪ್ಷನಲ್ ಆಗಿ ತೊಗೊಬೋದು, ನೀವು ಬೇಕಾದರೆ ಯೂಸ್ ಮಾಡಬಹುದು, ಇಲ್ಲಾಂದರೆ ಬಿಡ್ಬೋದು. ಸೊ ಈ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಈ ನೈಟ್ ಕ್ರೀಮು ಒಂದು ಅದ್ಭುತವಾದಂತಹ ನೈಟ್ ಕ್ರೀಮ್ ಅಂತಲೇ ಹೇಳಬಹುದು. ಸೊ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇವತ್ತಿನ ಅದ್ಭುತವಾದಂತಹ ಹೋಮ್ ಮೇಡ್ ನೈಟ್ ಕ್ರೀಮು ರೆಡಿ ಆಗುತ್ತೆ. ಸೊ ನೀವು ನೋಡಬಹುದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತು ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವೊಂದು ಈ ರೀತಿಯಾದಂತಹ ಕ್ಲೀನ್ ಕಂಟೈನರಲ್ಲಿ ಇದನ್ನು ಹಾಕಿ ಸ್ಟೋರ್ ಮಾಡಿ ಇಟ್ಕೊಬಹುದು. ನೀವು ಇದನ್ನು ಹೊರಗಡೆ ರೂಮ್ ಟೆಂಪ್ರೇಚರಲ್ಲಿ ಇಟ್ಕೊಳ್ಳೋದಾದರೆ ಒಂದು ವಾರದವರೆಗೂ ಆರಾಮಾಗಿ ಇದನ್ನು ಇಟ್ಕೊಬಹುದು. ಇಲ್ಲ, ನೀವು ಫ್ರಿಜ್ಜಲ್ಲಿ ಇಡ್ತೀರಾ ಅಂತನ್ನೋದಾದರೆ 15-20 ದಿವಸದವರೆಗೂ ಇಟ್ಕೊಬಹುದು. ಈ ನೈಟ್ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ. ಸ್ವಲ್ಪ ಕ್ವಾಂಟಿಟಿನ ನೀವು ತಗೊಂಡು ನಿಮ್ಮ ಸ್ಕಿನ್ ಮೇಲೆ ಮಸಾಜ್ ಮಾಡ್ಕೊತಾ ಅಪ್ಲೈ ಮಾಡ್ಕೊಳ್ಳಿ. ಮಸಾಜ್ ಮಾಡುವಾಗ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ, ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ಈ ನೈಟ್ ಕ್ರೀಮನ್ನು ಟ್ರೈ ಮಾಡಿ ನೋಡಿ, ಮತ್ತು ರಿಸಲ್ಟ್ ಹೆಂಗೆ ಬಂತು ಅಂತ ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಶೇರ್ ಮಾಡ್ಕೊಳ್ಳಿ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು 1 ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಅದ್ಭುತವಾದಂತಹ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.